ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ನಲವತ್ತೆರಡು ಯಾರ್ಯಾರು ನಿರ್ದಿಷ್ಟವಾದ ಹೆಜ್ಜೆಗಳನ್ನು ಇಟ್ಟಿದ್ದಾರೋ ಅಂಥವರಿಗೆ ತಾವು ಕರ್ತನ ಮಕ್ಕಳು ಎಂಬ ಕರ್ತನ ವಾಕ್ಯದ ಸಾಕ್ಷಿಯ ಭರವಸೆ ಉಂಟು ಇದು ಸುವಾರ್ಧಕದಲ್ಲಿ ಅವರು ನಿಜವಾದ ದ್ರಾಕ್ಷ ಕೊಂಬೆಯಾಗಿದ್ದಾರೆ ಯೋಹಾನ ಹದಿನೈದನೇ ಅಧ್ಯಾಯ ಒಂದನೇ ವಚನ ಅಥವಾ ನಿಜವಾದ ಕ್ರೈಸ್ತ ಸಭೆಯ ಪರೀಕ್ಷಾರ್ಥ ಸದಸ್ಯರು ಎಂಬುದನ್ನು ಸೂಚಿಸುತ್ತದೆ ಅಂಥವರಿಗೆ ಅವರು ಕ್ರಿಸ್ತನ ದೇಹವಾದ ನಿಜವಾದ ಸಭೆಯನ್ನು ಸೇರಿದ್ದಾರೆಂದು ದೇವರ ವಾಕ್ಯವು ಸಾಕ್ಷಿ ಹೇಳುತ್ತದೆ ಈ ಸಾಕ್ಷಿಯು ಅವರ ಆತ್ಮಕ್ಕೆ ಮನಸ್ಸಿಗೆ ದೇವರಾತ್ಮನಿಂದ ನೀಡಲಾಗುವುದು ಎಂದು ಆತನ ವಾಕ್ಯಗಳ ಮೂಲಕ ಸಾಕ್ಷಿ ಹೇಳಲ್ಪಡುತ್ತದೆ ಇದೇ ಸತ್ಯದ ಆತ್ಮನು ಅಂಥವರಿಗೆ ಅವರ ಹೃದಯಗಳು ಕರ್ತನಿಗೆ ನಿಷ್ಠಾವಂತಿಕೆಯಲ್ಲಿ ಪರೀಕ್ಷಾರ್ಥ ಸಮಯದ ಅಂತ್ಯದವರೆಗೂ ಮುಂದುವರೆದರೆ ಅವರ ಸ್ವಇಚ್ಛೆಯಿಂದ ಮತ್ತು ಸಂತೋಷವಾಗಿ ತಮ್ಮ ತಮ್ಮ ಶಿಲುಬೆಯನ್ನು ಪ್ರತಿನಿತ್ಯವೂ ಹೊತ್ತುಕೊಂಡು ಆತನನ್ನು ಹಿಂಬಾಲಿಸುವವರಾದರೆ ಅವರ ಒಡೆಯನ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಉತ್ತಮವಾದದ್ದನ್ನು ಬಯಸುವುದಾದರೆ ಅವರ ಕ್ರಮ ಮುಗಿದು ಪುನರುತ್ಥಾನದಲ್ಲಿ ಅಂದರೆ ಪ್ರಥಮ ಪುನರುತ್ಥಾನದಲ್ಲಿ ಅವರನ್ನು ಭಾಗಿದಾರರನ್ನಾಗಿ ಮಾಡಿಕೊಂಡು ಕ್ರಿಸ್ತನ ಸಭೆಯಲ್ಲಿ ಅವರ ಪರೀಕ್ಷಾರ್ಥ ಸದಸ್ಯತ್ವವನ್ನು ಕೂಡಲೇ ನಿಜವಾದ ಸದಸ್ಯತ್ವಕ್ಕೆ ಬದಲಾಯಿಸಲಾಗುವುದು ಫಿಲಿಪಿ ಮೂರನೇ ಅಧ್ಯಾಯ ಹತ್ತನೇ ವಚನ ಆದಾಗ್ಯೂ ದೇವರ ಆತ್ಮನು ಈಗಾಗಲೇ ನಿಜವಾದ ದ್ರಾಕ್ಷಿ ಬಳ್ಳಿಯ ಕೊಂಬೆಗಳಾಗಿರುವುದನ್ನು ಅವರು ಪ್ರಾಮಾಣಿಕರಾಗಿ ಕಂಡುಬಂದಲ್ಲಿ ಅವರು ಪ್ರೀತಿಯ ಉತ್ತಮವಾದ ಫಲಗಳನ್ನು ಬಿಡಲು ವಿಫಲವಾದಲ್ಲಿ ಅಂತಹ ಕೊಂಬೆಗಳನ್ನು ಕಡಿದು ಹಾಕಲಾಗುವುದು ಎಂಬುದಾಗಿ ಆತನ ವಾಕ್ಯದ ಮೂಲಕ ಸಮವಾದ ಸ್ಪಷ್ಟತೆಯಲ್ಲಿ ಸಾಕ್ಷಿ ಹೇಳುವುದಾಗಿದೆ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತಂದೆಯು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯೂ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಯೋಹಾನ ಹದಿನೈದನೇ ಅಧ್ಯಾಯ ಎರಡನೇ ವಚನ ಕರ್ತನ ಆತ್ಮನು ಆತನ ವಾಕ್ಯದ ಮೂಲಕ ಈ ರೀತಿಯಲ್ಲಿ ನಮಗೆ ಪರಲೋಕದ ತಂದೆಯ ನಿಯಮಗಳ ಬಗ್ಗೆ ಆತನು ತನ್ನ ಮಕ್ಕಳೊಂದಿಗೆ ವ್ಯವಹರಿಸುವ ಬಗ್ಗೆ ಅವರಿಗೆ ನೀಡುವ ಶಿಕ್ಷಣಗಳ ಬಗ್ಗೆ ಒಣಗಿದ ಕೊಂಬೆಗಳನ್ನು ತರೆದು ಹಾಕುವಂತೆ ಕಡಿದು ಹಾಕುವ ಬಗ್ಗೆ ಕೆಲಸಕ್ಕೆ ತೆಗೆದು ತೆಗೆದುಹಾಕುವ ಬಗ್ಗೆ ಫಲ ಕೊಡುವವುಗಳ ಅಭಿವೃದ್ಧಿಯ ಬಗ್ಗೆ ಸಾಕ್ಷಿ ಹೇಳುವುದಾಗಿದೆ ದ್ರಾಕ್ಷೆ ಬಳ್ಳಿಯೊಂದಿಗೆ ಗುರುತಿಸಲ್ಪಟ್ಟ ಮೇಲೆ ಆಗಬಹುದಾದ ಈ ಅನುಭವಗಳು ನಾವು ಇನ್ನೂ ದ್ರಾಕ್ಷಬಳ್ಳ ಬಳ್ಳ ಆಗಿದ್ದೇವೆಂಬ ಇನ್ನೂ ಬಳ್ಳಿಯ ಕೊಂಬೆಗಳಾಗಿ ಗುರುತಿಸಲ್ಪಟ್ಟಿದ್ದೇವೆಂಬ ನಾವಿನ್ನು ನಮ್ಮ ಕರ್ತನ ಪಾಲನೆಗೆ ಮತ್ತು ಶಿಸ್ತಿಗೆ ಒಳಗಾಗಿದ್ದೇವೆಂಬುದಕ್ಕೆ ಆತ್ಮನ ಸಾಕ್ಷಿಯಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಯಾರಾದರೂ ಈ ದ್ರಾಕ್ಷೆ ಬಳ್ಳಿಯೊಂದಿಗೆ ಗುರುತಿಸಲ್ಪಟ್ಟ ಮೇಲೆ ಶಿಸ್ತು ಪಾಲನೆಗಳಲ್ಲಿ ಕೊರತೆಯುಳ್ಳವರಾದರೆ ಆತನಲ್ಲಿ ಆತ್ಮನ ಈ ಸಾಕ್ಷಿಯ ಕೊರತೆ ಇದೆ ಮತ್ತು ಅದಕ್ಕೆ ಅನುಗುಣವಾಗಿ ಆತನು ದೇವರೊಂದಿಗೆ ಅಂಗೀಕಾರಕ್ಕೆ ಅನುಮಾನವುಳ್ಳವನಾಗಿ ಕಂಡುಬರುತ್ತಾನೆ ಇಬ್ರಿಯ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ನಾವೆಲ್ಲರೂ ಸಮರ್ಪಕರಾಗದಲ್ಲಿ ನಿರಪೇಕ್ಷವಾಗಿ ಸರ್ವಸಂಪೂರ್ಣವಾದಲ್ಲಿ ಮತ್ತು ಶೋಧನೆಗಳ ಮೂಲಕ ಹಾಗೆಂದು ಸಾಬೀತುದಲ್ಲಿ ಪರಿಸ್ಥಿತಿಯು ಬೇರೆಯೇ ಆಗುತ್ತದೆ ದೇವರು ಆಗ ನಮ್ಮ ಸಮರ್ಪಕತೆಯ ಮತ್ತು ಆತನೊಂದಿಗೆ ನಮ್ಮ ಸಾಮರಸ್ಯದ ಸಲುವಾಗಿ ನಮ್ಮನ್ನು ಪ್ರೀತಿಸುತ್ತಾನೆ ಆಗ ಶಿಕ್ಷೆಯಾಗಲಿ ಕಹಿ ಅನುಭವಗಳಾಗಲಿ ಆತನ ಅವ ಕೃಪೆಯ ಕರಹು ಆಗಿರುತ್ತದೆ ಆದರೆ ಈಗ ಇರುವಂತೆ ಎಲ್ಲರೂ ಅಸಮರ್ಪಕರೆಂದು ನಾವೆಲ್ಲರೂ ದೇವರ ಮಟ್ಟಕ್ಕೆ ಬಹಳ ಕಡಿಮೆಯಾಗಿದ್ದೇವೆಂದು ನಮಗೆಲ್ಲ ತಿಳಿದಿದೆ ಕ್ರಿಸ್ತನ ಅರ್ಹತೆಯ ಮೂಲಕ ಮತ್ತು ಪರೀಕ್ಷಾವಧಿಯ ಅರ್ಥದಲ್ಲಿ ನಮ್ಮ ಪರೀಕ್ಷೆ ಅಭಿವೃದ್ಧಿ ಮತ್ತು ಅಂತಿಮ ಸಮರ್ಪಕತೆ ಇವುಗಳ ದೃಷ್ಟಿಯಲ್ಲಿ ನಮ್ಮ ನೂತನ ಹೃದಯಗಳು ನಮ್ಮ ನೂತನ ಚಿತ್ತಗಳು ರೂಪಾಂತರಗೊಂಡ ನಮ್ಮ ಮನಸ್ಸುಗಳು ಅಥವಾ ಆತ್ಮಗಳು ಮಾತ್ರವೇ ದೇವರಿಗೆ ಅಂಗೀಕಾರ ಅರ್ಹವಾಗಿದೆ ದೇವರ ಸಮರ್ಪಕತೆಯನ್ನು ಮತ್ತು ನಮ್ಮ ಸ್ವಂತ ಬಲಹೀನತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಅನುಪಾತದಲ್ಲಿ ಮಾತ್ರವೇ ನಾವು ಹಲವೊಂದು ಮತ್ತು ಕಲಿಯಬೇಕಾದ ಮುಖ್ಯವಾದ ಪಾಠಗಳನ್ನು ಮೆಚ್ಚಿಕೊಳ್ಳಬಹುದು ಮತ್ತು ಪ್ರಯತ್ನಿಸುವ ಅನುಭವಗಳನ್ನು ನಾವು ದೇವರ ಸ್ವರೂಪವನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಹಾದು ಹೋಗಬಹುದು ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್